ವಿಶ್ವವಿದ್ಯಾಲಯವು ಹೈದರಾಬಾದ್ ಕರ್ನಾಟಕ ಭಾಗದ ಅತ್ಯಂತ ಪ್ರಮುಖವಾಗಿರುವಂಥ ವಿಶ್ವವಿದ್ಯಾಲಯ. ಸುಮಾರು 35ಕ್ಕೂ ಹೆಚ್ಚು ವಿಭಾಗಗಳನ್ನು ಹೊಂದಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯ ಸುಮಾರು ಏನಪ್ಪ ಅಂದರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡುವುದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗವು ಸುಮಾರು 10 ವರ್ಷಗಳಿಂದ ಏನಪ್ಪ ಅಂದರೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಿದೆ. ಇಲ್ಲಿ ಅತ್ಯಂತ ಸುಸಂಸ್ಕೃತವಾದಂಥ ವಿದ್ಯೆ ಏನಪ್ಪ ಅಂದರೆ ನೀಡಲಾಗ್ತಿದೆ, ಮತ್ತು ಆಧುನಿಕ ತಂತ್ರಜ್ಞಾನ ಏನಪ್ಪ ಅಂದರೆ ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಎಲ್ಲ ಕೆಲಸವನ್ನು ವಿಶ್ವವಿದ್ಯಾಲಯದಲ್ಲಿರುವಂಥ ಪತ್ರಿಕೋದ್ಯಮ ವಿಭಾಗ ಏನಪ್ಪ ಅಂದರೆ ತನ್ನ ಕಾರ್ಯವನ್ನು ಮಾಡುತ್ತಿದೆ. ಈಗಾಗಲೇ ಏನಪ್ಪ ಅಂದರೆ ರಾಜ್ಯ ಮತ್ತು ಬೇರೆ ಅಂದರೆ ಹಿಂದಿ ಭಾಷೆಯ ವಾಹಿನಿಗಳಲ್ಲಿ ಏನಪ್ಪ ಅಂದರೆ ಈ ವಿಭಾಗದ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಮ್ಮ ಕಾರ್ಯವನ್ನಪ್ಪ ಅಂದರೆ ನಿರ್ವಹಿಸ್ತಿದ್ದಾರೆ. ಈಗಾಗಲೇ ಏನಪ್ಪ ಅಂದರೆ ಹಲವಾರು ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದಂಥ ವಿದ್ಯೆಯನ್ನು ಪಡ್ಕೊಂಡು ಮತ್ತು ತಂತ್ರಜ್ಞಾನವನ್ನು ಪಡೆದುಕೊಂಡು ಏನಪ್ಪ ಅಂದರೆ ಹಲವಾರು ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡ್ತಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯವು ಪ್ರಮುಖವಾಗಿ ಏನಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು, ಈಗಾಗಲೇ ಏನಪ್ಪ ಅಂದರೆ 1983ರಲ್ಲಿ ಏನಪ್ಪ ಅಂದರೆ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಈ ವಿಶ್ವವಿದ್ಯಾಲಯ ಈಗಾಗಲೇ ಈ ಭಾಗದಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ ಏನಪ್ಪ ಅಂದರೆ ಸ್ಥಾಪನೆಯಾಗಿದೆ, ಅದು ಕೇಂದ್ರೀಯ ವಿಶ್ವವಿದ್ಯಾಲಯ, ಅದು ಕಲಬುರಗಿ ನಗರದ ಹೊರವಲಯದ. ಇದು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಹೃದಯ ಭಾಗದಲ್ಲಿದ್ದು ಸುಮಾರು 800 ಎಕರೆ ಏನಪ್ಪ ಅಂದರೆ ಭೂ ಪ್ರದೇಶವನ್ನು ಹೊಂದಿದೆ. ಈ ಗುಲ್ಬರ್ಗ ವಿಶ್ವವಿದ್ಯಾಲಯ ಇಲ್ಲಿನ ಸುಮಾರು ಏನಪ್ಪ ಅಂದರೆ 35ಕ್ಕೂ ಹೆಚ್ಚು ಏನಪ್ಪ ಅಂದರೆ ವಿಭಾಗಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ವಿದ್ಯಾದಾನ ನೀಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಸಂಜೀವ್ ಕುಮಾರ್, ಪಬ್ಲಿಕ್ ಟಿವಿ ಅಥವಾ ಜ್ಞಾನಗಂಗಾವಾಹಿನಿ.